ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ವಿಲೇಜ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಣ್ಣುಗಾಯಿ ಖಾರನ ಯಾವ ರೀತಿ ಮಾಡ್ಕೊಳ್ಳೋದಂದರೆ ಕೆಂಪು ಮೆಣಸಿನ ಖಾರನ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಒಂದು ತಿಂಗಳವರೆಗೂ ಇಟ್ಟು ಸ್ಟೋರ್ ಮಾಡ್ಬೋದು. ಇವಾಗ ಒಣ ಮೆಣಸಿನ್ಕಾಯಿ ಸೀಸನ್ ಇರೋದ್ರಿಂದ ಈ ಟೈಮಲ್ಲಿ ನೀವು ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ಇದನ್ನು ಮಾಡೋದು ಯಾವ ರೀತಿ, ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಮೊದಲೇದಾಗಿ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ ಒಂದು ಕಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕರಿಬೇವು ಸೊಪ್ಪನ್ನು ಒಂದೆರಡು ಕಡ್ಡಿ ತೊಗೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದರಲ್ಲಿ ಧನಿಯಾ ಕಾಳನ್ನು ನೀಟಾಗಿ ಕೊಂಬಣ್ಣ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಫ್ರೈ ಆದ ನಂತರ ಇದನ್ನು ತೆಗೆದುಕೊಂಡಿದ್ದೀನಿ. ಅದೇ ಬಾಣಲಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಕಡಲೆಬೇಳೆ, ಕರಿಬೇವು, ಹಾಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕಿ ಇದನ್ನು ಕೂಡ ಕೊಂಬಣ್ಣ ಬರೋವರೆಗೂ ಲೈಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಸೇರಿಸುವ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ನಾನು ನೀಟಾಗಿ ಈ ರೀತಿ ಕೈ ಆಡಿಸ್ತಾನೆ, ಯಾವುದನ್ನು ಕೂಡ ಸೀದೋಗ್ಲಾರ್ದ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಾಗೇ ಬಿಟ್ಟರೆ ನಿಮಗೆ ಒತ್ತಿದ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ನಿಮಗೆ ಹಣ್ಣುಗಾಯಿ ಖಾರ ಮಾಡುವಾಗ ಅಥವಾ ಕೆಂಪು ಮೆಣಸಿನ ಚಟ್ನಿ ಮಾಡುವಾಗ. ಹಾಗಾಗಿ ನೀವು ಇದನ್ನು ಈ ರೀತಿಯೇ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲನೂ ಈ ರೀತಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ತಣ್ಣಗಾಗಲು ಬಿಡೋಣ. ಅಷ್ಟರಲ್ಲಿ ನಾವು ತೊಗೊಂಡಿರುವಂತಹ ಒಣ ಮೆಣಸಿನ್ಕಾಯಿ ಇದೆಯಲ್ವ, ಇದು ಫ್ರೆಂಡ್ಸ್ ನೀವು ಈ ರೀತಿ ಜ್ಯೂಸಿ ಇರುವಂತಹ ಹಸಿ ಮೆಣಸಿನ್ಕಾಯಿ ತೊಗೊಂಡ್ರೆ ಓಕೆ, ಇಲ್ಲಾಂದರೆ ನಿಮ್ಮ ಹತ್ರ ಇಲ್ಲ ಒಣ ಮೆಣಸಿನ್ಕಾಯಿ ಇದೆ ಅಂದರೆ ಅದನ್ನು ನೀವು ಬಿಸಿ ನೀರಿನಲ್ಲಿ ಒಂದೆರಡು ಗಂಟೆಗಳ ಕಾಲ ನೆನೆಸಿ ಇಡಬೇಕು. ನಂತರ ಅದು ಎಲ್ಲನೂ ಮೇಲ್ಗಡೆ ಸಿಪ್ಪೆ ಡ್ರೈ ಆಗಿರುತ್ತಲ್ವ, ಅದು ಎಲ್ಲನೂ ಸ್ಮೂತಾಗಿ ಇದೇ ರೀತಿ ಆಗುತ್ತೆ. ಆವಾಗ ನಿಮಗೆ ಇದು ಚಟ್ನಿ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇಲ್ಲಾಂದರೆ ಅದು ನೀವು ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಖಾರ. ನಿಮಗೆ ಈ ರೀತಿ ಜ್ಯೂಸಿ ಇರುವಂಥ ಮೆಣಸಿನ್ಕಾಯಿ ಸಿಕ್ಕರೆ ತುಂಬಾ ಒಳ್ಳೆಯದು. ಈ ಟೈಮಲ್ಲಿ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಹೊಲಗಳಲ್ಲಿ ಸಿಗುತ್ತೆ ಇದು. ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವ, ಎಲ್ಲನೂ ಈ ರೀತಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಧನಿಯಾ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಕಡಲೆಬೇಳೆ ಎಲ್ಲನೂ ಈ ರೀತಿ ಸ್ವಲ್ಪ ತರಿ ತರಿಯಾಗಿಯೇ ರುಬ್ಬಿ ಇಟ್ಕೊಳ್ಬೇಕು. ಯಾಕಂದರೆ ನೀವು ಖಾರಲ್ಲಿ ಆ್ಯಡ್ ಮಾಡುವಾಗ ಅದು ಸ್ವಲ್ಪ ಸ್ವಲ್ಪನೇ ತರಿ ತರಿಯಾಗಿ ಬಾಯಲ್ಲಿ ಸಿಕ್ಕರೆ ಟೇಸ್ಟು ಸೂಪರಾಗಿರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ರಲ್ವ ಫ್ರೆಂಡ್ಸ್, ಇದಕ್ಕೂ ಕೂಡ ಅಷ್ಟೇ ಮೆಣಸಿನಕಾಯಿನ ಸ್ವಲ್ಪ ಸ್ಟವ್ನ ಆನ್ ಮಾಡಿಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಕೂಡ ನಾವು ಮೊದಲಿಗೆ ಆ್ಯಡ್ ಮಾಡಿದ್ದೀವಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಎಲ್ಲ ಪೇಸ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿದೆ, ಟೇಸ್ಟ್ ಒಂಥರ ಡಿಫ್ರೆನ್ಸ್ ಅನಿಸುತ್ತೆ. ಇವಾಗ ಬಿಸಿ ಇರುವಂತಹ ಮೆಣಸಿನ್ಕಾಯಿನ ಸ್ವಲ್ಪ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ರೀತಿ ರುಬ್ಕೊಂಡ ನಂತರನೇ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೆನೆಸಿಟ್ಕೊಂಡಿದ್ದೀವಲ್ವ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ಹಾಗೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕು ನೋಡಿ ನೀವು ಬೆಲ್ಲನ ಸೇರಿಸ್ಕೊಳ್ಳಿ. ನೀವು ಒಂದು ವೇಳೆ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ರೆ ಅಂದರೆ ಸ್ವಲ್ಪ ಬೆಲ್ಲನ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ನೀವು ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ರೆ ಅಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಓಕೆನಾ? ಇವಾಗ ನೋಡ್ತಾ ಇದ್ರಲ್ವ, ಈ ರೀತಿ ನುಣ್ಣಗೆ ನಾ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ತರಿಯಾಗಿದ್ದರೂ ಸಾಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಯಾವ ರೀತಿ ನೀಟಾಗಿ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ನೀವು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತೇಳಿ. ಇದರ ಪ್ರೊಸೆಸ್ ಇನ್ನೂ ಮುಗ್ದಿಲ್ಲ ಫ್ರೆಂಡ್ಸ್. ಇವಾಗ ಇದಕ್ಕೆ ನೀವು ಟೇಸ್ಟನ್ನು ನೋಡಿಬಿಟ್ಟು ಇನ್ನು ಸ್ವಲ್ಪ ಉಪ್ಪು, ಹುಳಿ, ಖಾರನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದು ಸೈಡಲ್ಲಿಡೋಣ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದನ್ನು ಕಾಯಲು ಇಟ್ಟಿದ್ದೀನಿ. ಕಾದ ನಂತರ ನಾವು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ವ, ಆ ಪೇಸ್ಟನ್ನು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಎಲ್ಲ ಪೇಸ್ಟನ್ನು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ಎಣ್ಣೆಯಲ್ಲೇ ನೀಟಾಗಿ ತಡ ಇಡಲಾರ ಥರ ಫ್ರೈ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಸ್ವಲ್ಪ ಹೊಂಬಣ್ಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ರೆಡ್ ಇರೋದು ಸ್ವಲ್ಪ ಡಾರ್ಕ್ ರೆಡ್ ಥರ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡಿಟ್ಟಿರ್ತಕ್ಕಂಥ ಅಲ್ಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನೀವು ಇಲ್ಲಾಂದ್ರೆ ಮೊದಲಲ್ಲೇ ನೀನು ಅಲ್ಲನ ಆ್ಯಡ್ ಮಾಡಿದರೆ ಆಯಿತು ನೀವು ರುಬ್ಕೊಳ್ಳುವಾಗ. ಇವಾಗ ನಾನು ಅಲ್ಲ ಪೇಸ್ಟನ್ನು ಆ್ಯಡ್ ಮಾಡಿ ನೀಟಾಗಿ ಹುಣಸೆಹಣ್ಣಿನಲ್ಲಿರ್ತಕ್ಕ ನೀರಿನ ಅಂಶ ಇದೆಯಲ್ವಾ ಅದರಲ್ಲಷ್ಟೇ ನಾವು ನೀರನ್ನು ಆ್ಯಡ್ ಮಾಡಿದ್ದೀವಿ. ಆ ನೀರಿನ ಅಂಶ ಎಲ್ಲನೂ ಹೋಗಬೇಕು, ಎಣ್ಣೆ ನಿಮಗೆ
ಕೆಂಪು ಚಟ್ನಿಯಿಂದ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಇದಕ್ಕೆ ನಾವು ಮೊದಲನೇ ರೆಡಿ ಮಾಡ್ಕೊಂಡಿದ್ವಲ್ವ ಈ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಸೈಡಲ್ಲೆಲ್ಲ ನೋಡ್ತಿರ್ಬೋದು ಎಣ್ಣೆ ಯಾವ ರೀತಿ ಮೇಲ್ಗಡೆ ಬರ್ತಾ ಇದೆ ಅಂತೇಳಿ. ಇವಾಗ ಇದು ನೀಟಾಗಿ ಎಲ್ಲನೂ ಕೆಂಪು ಮೆಣಸಿನಕಾಯಿ ಫ್ರೈ ಆಗಿದೆ ಅಂತ ಅರ್ಥ ಎಣ್ಣೆಯಲ್ಲಿ. ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಈ ಪೌಡರ್ನ ಹಾಕಿ ಹಾಕಿ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಇಲ್ಲಾಂದರೆ ನಾನ್ ಸ್ಟಿಕ್ ತವದಲ್ಲಿ ಮಾಡಿದರೆ ಯಾವುದೇ ರೀತಿ ತಳ ಹಿಡಿಯೋದಿಲ್ಲ. ಇದನ್ನು ನೀವು ಆರಾಮಾಗಿ ಹೊರಗಡೆ ಇಟ್ಟು 2 ತಿಂಗಳವರೆಗೂ ಯೂಸ್ ಮಾಡ್ಬೋದು. ಇಡ್ಲಿ ಜೊತೆಗೆ ಚಪಾತಿ, ಪೂರಿ ಮತ್ತು ದೋಸೆ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪರಾಟ ಇದರಲ್ಲಿ ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು, ಖಾರ ಮತ್ತು ಸ್ವೀಟ್ ಎಲ್ಲನೂ ಮಿಕ್ಸ್ ಆಗಿರೋದ್ರಿಂದ ನಿಮಗೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಿಸಿ ಅನ್ನದ ಜೊತೆಗೆ ಮಕ್ಕಳಿಗೆ ಸ್ವಲ್ಪ ತುಪ್ಪನ ಹಾಕಿ ಹಾಗೆ ಕೆಂಪು ಮೆಣಸಿನಕಾಯಿ ಚಟ್ನಿನ ಹಾಕಿ ತಿನ್ನಿಸಿದರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಮಕ್ಕಳೂ ಇದೇ ಬೇಕಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಇದನ್ನು ಉಪಯೋಗಿಸ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತೇಳಿ. ಇವಾಗ ಕೆಂಪು ಮೆಣಸಿನಕಾಯಿ ಸೀಸನ್ ಇರೋದ್ರಿಂದ ಈ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತೆ ನೆಕ್ಸ್ಟ್ ಇಯರೇ ಬರೋದು ಇದು ಮೆಣಸಿನಕಾಯಿ ಸೀಸನ್. ಈ ಟೈಮಲ್ಲಿ ನಾವು ಈ ರೀತಿ ಮೆಣಸಿನಕಾಯಿನ ಚಟ್ನಿ ಮಾಡಿಬಿಟ್ಟು ನಾವು 2-3 ತಿಂಗಳವರೆಗೂ ಸ್ಟೋರ್ ಮಾಡ್ಕೊಳ್ತೀವಿ. ನಮಗೆ ತುಂಬಾ ಈಸಿ ಆಗುತ್ತಲ್ವ, ಯಾವುದಾದ್ರೂ ಊಟದಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಡಿಮೆ ಬಿದ್ದಾಗ ಈ ರೀತಿ ಸ್ವೀಟ್ ಡಿಶ್ ಇದ್ದರೆ ಟೇಸ್ಟ್ ಸೂಪರಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತೇಳಿ. ನೀವು ಒಂದ್ಸರಿ ಟ್ರೈ ಮಾಡ್ತೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡ್ತೀವಿ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಶೇಂಗಾನ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ಮೊನ್ನೆ ಹೇಳಿದ್ದೀನಿ, ಇಲ್ಲಿ ಯಾವುದಾದ್ರೂ ಪ್ರಾಣಿಗಳು ಬರ್ತಾ ಇರುತ್ತೆ, ಅದು ಹಂದಿ ಆಗಿರ್ಬೋದು, ನಾಯಿ, ಕೋಳಿ ಬರ್ತಾ ಇರುತ್ತೆ, ನೀನು ನೋಡ್ಕೊತಾ ಇರೋ ಅಂತೇಳಿ ಅದು ಅಲ್ಲೇ ಕುಂದ್ಬಿಟ್ಟಿತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಯಾಕಂದರೆ ಮೊನ್ನೆ ಮಾಲ್ ತಂದಿದ್ವಲ್ವ, ಅದರಲ್ಲಿ ಶೇಂಗಾ ಹಸಿ ಇರ್ತಕ್ಕಂಥ ಶೇಂಗಾನ ಸ್ವಲ್ಪ ಒಣಗಿಸ್ಬೇಕು. ಒಣಗಿಸಿದ್ರೇ ಅದು ಜಲ ಬರೋದಿಲ್ಲ, ಕೆಟ್ಟೋಗೋದಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಬಿಸಿಲಲ್ಲಿ ಒಣಗಾಕ್ತಿದ್ದೀನಿ. ಇವಾಗ ಸಾಯಂಕಾಲ ಟೈಮಲ್ಲಿ ಆಟ ಆಡ್ತಾ ಇದ್ದಾನೆ ನನ್ನ ಜೊತೆ. ಪೆಟ್ರೋಲ್ ಎಲ್ಲ ನಾದ್ರೂ ಬಿಡ್ತಾರ ಮುನ್ನ ಕಟ್ಕೆ ಕಟ್ಟಿಗೆ. ಸುಮ್ಮನೆ ಅಲ್ಲಿ ನಿಲ್ಕೊಂಡು ಬಾಯ ಮೂರು ಹಾಕೊಂಡು ಮಕ್ಕಳ ನೋಡಬಹುದು. ನಾವು ಹೋಲಪ್ಪ ನಾನು ಓದ್ನಪ್ಪ, ನಾನು ಓದ್ ನೋಡಿ, ನಾವು ಓದ್ ಮುನಿಮು 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 ನೀನು ಗುಡು ಗುಡು ಮಕ್ಕ ಮಾಡಲಿ ಮಕ್ಕ ಮಾಡಲಿ ಮಕ್ಕ ಮಾಡಲಿ ಮಕ್ಕ ಮಾಡಲಿ ಮಕ್ಕಳು ಎಂತಡಪ್ಪ ಸುಮ್ಮನಿರು, ನೀನೇ ನಿಂತು ಬಂದಿದ್ದೆ. ಶಿಕ್ಷಕ 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 ಶ
ಶಿಕ್ 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 ಮುನ ಶಿಕ್ 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 ನಿಜವಾದ ಮುನ್ನ ಮುನ್ನ ಬಿಡ್ತಲೇ ಕಡೆ ಸುಮ್ಮನಿರೇನಾ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಸಾಯಂಕಾಲ ಟೈಮ್. ಪ್ರಜ್ವಲ್ಗೆ ಸ್ಕೂಲಿಗೆ ಕರ್ಕೊಂಡು ಹೋಗುವಾಗ ಮುನ್ನನಿಗೂ ಕೂಡ ಸ್ವಲ್ಪ ರನ್ನಿಂಗ್ನ ಮಾಡಿಸಿ ಅಂತೇಳಿ ಪ್ರಾಣಿಗಳ ಡಾಕ್ಟರ್ ಇರ್ತಾರಲ್ವಾ ಅವರು ಹೇಳಿದ್ದಾರೆ. ಯಾಕಂದರೆ ಅದು ಸರಿಯಾಗಿ ಇತ್ತೀಚೆಗೆ ತಿಂತಾನೇ ಇಲ್ಲ ಊಟ ಎಲ್ಲನು, ಸೊ ಹಾಗಾಗಿ ಸ್ವಲ್ಪ ಓಡಾಡಿಸಿ ಕಟ್ಟಾಕಿದಲ್ಲೇ ಕಟ್ಟಾಕಬೇಡಿ ಅಂತೇಳಿದ್ದಾರೆ. ಇದು ಬೀದಿ ನಾಯಿ ಆಗಿರೋದ್ರಿಂದ ಅದು ತಿರುಗಾಡ್ತಾನೇ ಇರಬೇಕು ಎನಿ ಟೈಮು. ಅದನ್ನು ನಾವು ಜಾಸ್ತಿ ಹೊರಗಡೆ ಬಿಡೋದಿಲ್ಲ, ಮನೆಯಲ್ಲಿನೇ ಸ್ವಲ್ಪ ಜಾಸ್ತಿ ಹಾಲು ಮೊಸರು ಎಲ್ಲ ಕೊಡೋದ್ರಿಂದ ಸ್ವಲ್ಪ ಫ್ಯಾಟ್ ಆಗಿಬಿಟ್ಟಿದೆ, ಅದಕ್ಕೆ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ, ಹಾಗೆ ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅದನ್ನು ಸ್ವಲ್ಪ ರನ್ ಮಾಡಿಸಿ ಅಂತೇಳಿ ಡಾಕ್ಟರ್ ಹೇಳಿದ್ದಾರೆ. ಆವಾಗ ಹಾಗಾಗಿ ಈ ರೀತಿ ಸಾಯಂಕಾಲ ಪ್ರಜ್ವಲ್ ಸ್ಕೂಲಿಗೆ ಕರ್ಕೊಂಡು ಬರುವಾಗ ಈ ರೀತಿ ಮುನ್ನನ ಕರ್ಕೊಂಡೋಗಿ ರನ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ ವೀಡಿಯೋದಲ್ಲಿ ಇಷ್ಟು ಸ್ಪೀಡಾಗಿ ಒಂದೇ ಕಡೆ ಕಾನ್ಸಂಟ್ರೇಟ್ ಇದೆ ಅದ್ರದ್ದಂದರೆ ನಾನು ಅವರು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಆ ಥರ ಫೀಲಿಂಗಲ್ಲಿ ಓಡೋಡಿ ಬರ್ತಾ ಇದೆ. ಇಷ್ಟು ಸ್ಪೀಡ್ ಏನು ಓಡಿಸ್ತಾ ಇಲ್ಲ ನಾನು ವೀಡಿಯೋನ, ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ನಿಮಗೆ ತುಂಬ ಸ್ಪೀಡ್ ಅಂತ ಕಾಣಿಸ್ತಾ ಇದೆ ಅಷ್ಟೇ. ಸ್ವಲ್ಪ ಸ್ಲೋ ಆಗಿಯೇ ಒಂದು ಹಾಫ್ ಕಿಲೋಮೀಟ್ರ್ ಓಡಿಸಿದ್ದೀವಿ ಅಷ್ಟೇ. ಡೈಲಿ ಆ ರೀತಿ ಮಾಡಿಸೋದ್ರಿಂದ ಅದಕ್ಕೂ ಕೂಡ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ, ಹಾಗೆ ಊಟ ಫ್ಯಾಟ್ ಕೂಡ ರಿಲೀಸ್ ಆಗುತ್ತೆ ಅಂತೇಳಿ ಡಾಕ್ಟರ್ ಹೇಳಿದ್ದಾರೆ. ಒಂದು ಸಿರಪ್ ಕೂಡ ಕೊಟ್ಟಿದ್ದಾರೆ, ಆ ಸಿರಪ್ನ 3 ಡೇಸ್ಗೆ ಒಂದ್ಸರಿ ಹಾಕ್ಬೇಕಂತ ಹೇಳಿದರೆ ಆ ಸಿರಪ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವತ್ತನೇ ತಂದು ಸ್ಟಾರ್ಟ್ ಮಾಡಿರೋದು ಈ ರೀತಿ ರನ್ ಮಾಡಿಸೋದಕ್ಕೆ. ಅದನ್ನು ನೋಡಿದರೆ ಜೀವ ಸುಮ್ಮನೆ ಕರಳು ಹಿಂಡಿದಾಗ ಆಗುತ್ತೆ. ಅದನ್ನು ಅಷ್ಟು ಓಡಿಸ್ಬೇಕಲ್ಪ ಸಣ್ಣ ಮಗು, ಅದು 3 ತಿಂಗಳ ನಾಯಿ ಮರಿ ಅಷ್ಟೇ, ಅದನ್ನು ಓಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಫಸ್ಟ್ ಡೇ ಅಲ್ವಾ. ಹಾಗಾಗಿ ಇವತ್ತನೇ ಟ್ರೈ ಮಾಡಿದ್ದೀವಿ. ಫ್ರೆಂಡ್ಸ್ ಅದಕ್ಕೆ ಸಾಯಂಕಾಲ ಬಂದ ತಕ್ಷಣ ಅದಕ್ಕೆಲ್ಲನೂ ಕಾಲೆಲ್ಲ ಜಂಡು ಬೋಮ್ ಎಲ್ಲ ಹಚ್ಚಿ ಅದಕ್ಕೆಲ್ಲನೂ ಮಲಗಿಸ್ತಾ ಇದ್ದೀವಿ ಸಾಯಂಕಾಲ. ಸ್ವಲ್ಪ ಸಣ್ಣ ಮಗು ಅಲ್ವಾ, ಇನ್ನು 3 ತಿಂಗಳು ನಾಯಿ ಮರಿ ಅದು, ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಸುಸ್ತಾಗಿರ್ಬೋದೇನೋ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ. ಅದಕ್ಕೆ ಇವಾಗ ಮಲಗಿಸ್ತಾ ಇದ್ದೀವಿ, ಸಾಯಂಕಾಲ 7:30-8 ಗಂಟೆಗೆಲ್ಲ ಅದನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡೋದಕ್ಕೆ ಇದೇನೇ ಬೆಸ್ಟ್ ಸೀಸನ್, ನೀವೊಂದ್ಸರಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟು ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಚೌಕೋ ಇದ್ರೆ ನಿಮಗೂ